ಬಡವರ ಅಕ್ಕಿಗೂ ಕೂಡ ಅಂಟಿದೆ ಈಗ ಕಮಿಷನ್ ಭೂತ ಪಡಿತರ ವಿತರಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಾ ಇದ್ದಾರೆ ಅನ್ನುವಂತ ಆರೋಪ ಪ್ರತಿ ಕಾರ್ಡಿಗೂ ಕೂಡ ಇಂತಿಷ್ಟು ಕಮಿಷನ್ ಗೆ ಅಧಿಕಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ ಪ್ರತಿ ಬಿಪಿಎಲ್ ಕಾರ್ಡ್ ಗೆ 5 ರೂಪಾಯಿ ಅಥವಾ 10 ರೂಪಾಯಿ ಕಮಿಷನ್ ತಗೊಳ್ಳುತ್ತಾ ಇದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ರಾಜ್ಯ ಪಡಿತರ ವಿತರಕರ ಸಂಘ ಈಗ ಸ್ಫೋಟಕ ಆರೋಪವನ್ನ ಮಾಡುತ್ತಾ ಇದೆ ಪಡಿತರ ವಿತರಕರು ಪ್ರಶ್ನೆ ಮಾಡಿದ್ರೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಲೈಸೆನ್ಸ್ ರದ್ದು ಮಾಡಿ ಎಫ್ಐಆರ್ ಹಾಕುವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಸಿಎಂ ಗೆ ಭ್ರಷ್ಟ ಅಧಿಕಾರಿಗಳ ಪಟ್ಟಿಯನ್ನ ಕೊಡ್ತೀವಿ ಅಂತ ರಾಜ್ಯ ಪಡಿತರ ವಿತರಕರ ಸಂಘ ಆಗ್ರಹವನ್ನ ಪಡಿಸಿದೆ ನಾವು ಹೆಸರನ್ನ ಕೊಡ್ತೀವಿ ಏನು ಕ್ರಮ ತಗೊಳ್ಳುತ್ತೀರಾ ಅಂತ ಕೇಳ್ತಾ ಇದ್ದಾರೆ ಈಗ ಕೆಲವು ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಮಾಲೀಕರಿಗೆ 3 ಕೆಜಿ ಅಕ್ಕಿ ಕೊಟ್ಟರು ಕಮಿಷನ್ ಕಾರ್ಡ್ಗೆ ಇಷ್ಟು ಕೊಡಿ ಅನ್ನೋದು 10 ಕೆಜಿ ಕಟ್ಟರು ಇಷ್ಟು ಕೊಡಿ ಅನ್ನೋದು ಇವೆಲ್ಲ ಡಿಮ್ಯಾಂಡ್ಸ್ ಮಾಡ್ತಾ ಇದ್ದಾರೆ ಕಾರ್ಡ್ಗೆ 5 ರೂಪಾಯಿ 10 ರೂಪಾಯಿ ಕೊಡಿ ಅನ್ನೋದು 3 ಕೆಜಿ ಅಕ್ಕಿ ಕೊಡುವಾಗ ಎಲ್ಲಿಂದ ಅವರು ಕೊಡಕ್ಕೆ ಸಾಧ್ಯ ಇದನ್ನೇ ಉಪಯೋಗಿಸ್ಕೊಂಡ್ರೆ ಈ ಮಾಲೀಕರಿಗೆ 3 ತಿಂಗಳು 4 ತಿಂಗಳು ಕಮಿಷನ್ ಬರದೆ ಇವರು 5 ರೂಪಾಯಿ 10 ರೂಪಾಯಿ ಕಾರ್ಡ್ಗೆ ಕೇಳಿದಾಗ ಅವರೇ ಕಳ್ತಾನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಇದನ್ನು ಮೊದಲು ತಪ್ಪಿಸ್ಬೇಕು ಮೊದಲಿಂದು ನಡೀತಾ ಇದೆ ಇದು ಕಾಯಿಲೆ ಇದು ಮೊದಲಿಂದು ನಡೀತಾ ಇದೆ ಸರ್ ಗ್ಯಾಸ್ ಗೋಡನ್ ಮ್ಯಾನೇಜರ್ ಅವ್ರ ಲಿಂಕ್ ಇರ್ತದೆ ಫುಡ್ ಇನ್ಸ್ಪೆಕ್ಟರ್ ಯಾರೋ ಗೋಡನ್ ಮ್ಯಾನೇಜರ್ಗೆ ಹೇಳಿರ್ತಾರೆ ನೋಡಪ್ಪ ಅವ್ರಿಗೆ ಅಕ್ಕಿ ಎತ್ತುವಳಿ ಮಾಡಕ್ಕೆ ಬರ್ತಾರಲ್ಲ ಆಗ ದುಡ್ಡು ಕೊಡಿಸಿ ವಸೂಲು ಮಾಡಿಕೊಡ್ರಿ ಅಂತ ಹೇಳಿದ್ರು ಗೋಡನ್ ಮ್ಯಾನೇಜರ್ ಅವರು ಚೆನ್ನಾಗಿರ್ತಾರಲ್ಲ ಅವ್ರು ವಸೂಲು ಮಾಡಿಕೊಡ್ತಾರೆ ಇಲ್ಲ ಅಂದ್ರೆ 2 ಕೆಜಿನೋ 2 ಕ್ವಿಂಟಲ 3 ಕ್ವಿಂಟಲ್ ಅಕ್ಕಿ ಕಡಿಮೆ ಕಳಿಸೋದು ಈಗ ಮುಖ್ಯಮಂತ್ರಿಯವರು ನಾನು ಹೇಳೋದಿಷ್ಟೇ ನಮ್ಮ ಆಹಾರ ಸಚಿವರು ಹಿರಿಯವರು ಇದ್ದಾರೆ ಅನುಭವಿಸ್ತಿದ್ದಾರೆ ಅವರು ಅವ್ರಿಗೂ ನಾನು ಹೇಳೋದಿಷ್ಟೇ ನೀವು ಕರೀರಿ ಭ್ರಷ್ಟಾಚಾರ ಕಡಿಮೆ ಮಾಡಿ ಸರ್ ಮನೆ ಮುಖ್ಯಮಂತ್ರಿಯವರು ಕರೀಲಿ ಸಭೆ ಕರೀಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಿಲ್ಗಳಿವೆ ಹೆಸರು ಹೇಳಕ್ ಬರಲ್ಲ ಕಾರ್ಡ್ಗೆ ಇಷ್ಟು ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ ಬರಲ್ಲ ಯಾಕೆಂದ್ರೆ ಅವರು ಟಾರ್ಗೆಟ್ ಮಾಡ್ತಾರೆ ಯಾರು ಕಂಪ್ಲೇಂಟ್ ಹೇಳ್ತಾರೆ ಅವ್ರ ಮೇಲೆಲ್ಲ ಕೆಲವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಒಳ್ಳೆಯವರು 90% ಒಳ್ಳೆಯ ಅಧಿಕಾರಿಗಳಿದ್ದಾರೆ ಕೆಲಸ ಮಾಡ್ತಾರೆ ಇನ್ನು 10% ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವ್ರ ಡೀಟೇಲ್ಸ್ ಅವ್ರ ಅಂಕಿಅಂಶ ದಾಖಲಾತಿ ಸಮೇತ ನಾವು ಕೊಡ್ತೀವಿ ಬಟ್ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ಕನಸಿನ ಯೋಜನೆ ಇದು ಅವ್ರ ಕನಸಿನ ಯೋಜನೆ ಯಶಸ್ವಿಯಾಗಿ 13ರಿಂದ ನಡೀತು ಈಗಲೂ ಸಹ ಭರವಸೆ ಕೊಟ್ಟಿದ್ದಾರೆ ಆ ಕನಸಿನ ಯೋಜನೆಗೆ ಭಂಗ ಬರಬಾರದು ಯಾಕೆಂದ್ರೆ ಅಧಿಕಾರಿಗಳನ್ನ ಲಿಮಿಟ್ಸಲ್ಲಿ ಇಟ್ಕೋಬೇಕು ನಾವು ಮುಖ್ಯಮಂತ್ರಿಯವರು ಕರಿಬೇಕು ಮುಖ್ಯಮಂತ್ರಿ ಮುಂದೆ ಹೇಳಬೇಕು ಇದನ್ನ ಕರಿಬೇಕು ಮುಖ್ಯಮಂತ್ರಿ ಕರಿಬೇಕು ಮುಖ್ಯಮಂತ್ರಿ ಮುಂದೆ ಆಹಾರ ಸಚಿವರ ಮುಂದೆ ಹಿರಿಯ ಅಧಿಕಾರಿಗಳ ಮುಂದೆ ಹೇಳ್ತೀವಿ ನಾವು ಎಲ್ಲೆಲ್ಲಿ ಏನೇನಾಗ್ತದೆ ಏನೇನು ಅಂತ